ನಮ್ಮ ಮಮ್ಮಿ ಕೂಡ ಮಲಗಿರಲಿಲ್ಲ ಇನ್ನು. ಸೊ 3 ಗಂಟೆಗೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ತಿಂಡಿ ಮಾಡೋಣ ಅಂತ ಹೋದ್ವಿ. ಬಟ್ ಅಷ್ಟೊಂದು ಇದೆಯಾ ತುಪ್ಪ? ಮಸಾಲೆ ದೋಸೆ ಅನಿಸುತ್ತೆ ಕ್ರಿಸ್ಪಿಯಾಗೆ, ಬಟ್ ವಡೆ ಸೂಪರ್ ಆಗಿದೆ. ಕ್ವಾಲಿಟಿ ವಾಸ್ ಸೋ ಗುಡ್ ಆ್ಯಂಡ್ ದ ಪ್ಲೇಸ್ ವಾಸ್ ವೆರಿ ಹೈಜಿನಿಕ್. ಹೈಜಿನ್ ಬಗ್ಗೆ ನೆಕ್ಸ್ಟ್ ಲೆವೆಲ್ ಮಾತಾಡೋಂಗೆ ಇಲ್ಲ. ತುಪ್ಪ ಎಷ್ಟು ಚೆನ್ನಾಗಿ ಸುರಿತಾ ಇದೆ, ಐ ಮೀನ್ ಇಟ್ ವಾಸ್ ತುಪ್ಪ ಜಾಸ್ತಿನೂ ಇರಲಿಲ್ಲ, ಈ ಕಡೆ ತೀರಾ ಕಮ್ಮಿನೂ ಇರಲಿಲ್ಲ. ನೀವೇನು ನೋಡ್ತಾ ಇದ್ದೀರಾ ಹೆಂಚ್ ಮೇಲೆ, ಆ ದೋಸೆ ಎಷ್ಟು ಕ್ರಿಸ್ಪಿಯಾಗಿತ್ತು, ಎಷ್ಟು ಚೆನ್ನಾಗಿ ಬೆಂದಿತ್ತು ನೋಡೋಕ್ಕೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ, ಬಿಕಾಸ್ ಮಧ್ಯರಾತ್ರಿ ಹೊಟ್ಟೆ ಹಸ್ಕೊಂಡು ಎಲ್ಲರೂ ಹೋಗಿರ್ತೀವಿ. ಮಧ್ಯರಾತ್ರಿ 3:30 ಬೆಳಗಿನ ಜಾವ 6:30 ತನಕ ಇವರು ತೆಗೆದಿರ್ತಾರೆ. ಹೆಂಗಿದೆ ಅಮ್ಮ? ಸೂಪರ್ ಅಲ್ಲ, ಅಷ್ಟು ದೂರದಿಂದ ಬಂದಿದ್ದಕ್ಕೂ ವರ್ತ್ ಇಟ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಪ್ರೀವಿಯಸ್ ವಿಡಿಯೋ ನೀವು ನೋಡಿರ್ತೀರ, ಅರ್ವಾನ ತಂದೆ ಅದಕ್ಕೆ ಕ್ಯಾನಿಸ್ಟರ್ ಮಾಡ್ತಾ ಇದ್ದೆ, ಆ ಕೆಲಸದಲ್ಲೇ ಮುಳುಗೋಗಿದ್ದೆ. ಒಂದು ದಿವಸ ರಾತ್ರಿ ಹಿಂಗೆ ಮಲಗೋದೇ 2-2:30 ಆಗಿತ್ತು. ನಮ್ಮ ಮಮ್ಮಿ ಕೂಡ ಮಲಗಿರಲಿಲ್ಲ ಇನ್ನು. ಸೊ 3 ಗಂಟೆಗೆ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ತಿಂಡಿ ಮಾಡೋಣ ಅಂತ ಹೋದ್ವಿ. ಆ್ಯಂಡ್ ಇಲ್ಲಿ ಹೋಗಿ ನೀವು ಫಸ್ಟ್ ಆಫ್ ಆಲ್ ಟೋಕನ್ ತೊಗೊಬೇಕು. ರೇಟು ಪ್ರೈಸಸ್ ಎಲ್ಲ ನಾನು ವಿಡಿಯೋಲಿ ಹಾಕ್ತೀನಿ ಹೇಳೋದಕ್ಕಿನ್ನ. ಬಟ್ ಒಂದಲ್ಲಿ 2 ಕಾರ್ಟ್ ನಿಂತಿರುತ್ತೆ, 2 ಗಾಡಿ ನಿಂತಿರುತ್ತೆ ಚಿಕ್ಕ ಮಿನಿ ಟೆಂಪು. ಒಂದರಲ್ಲಿ ಬರೀ ಇಡ್ಲಿ ಇನ್ನು ಇಡ್ಲಿ ದೋಸೆ ಕೊಡ್ತಾರೆ, ಇನ್ನೊಂದು ಕಾರ್ಟಲ್ಲಿ ಬರೀ ದೋಸೆ ಮಾಡ್ತಾರೆ. ಈ ಕಾರ್ಟ್ ಫಸ್ಟ್ ಕಾರ್ಟ್ ಏನು ನೋಡ್ತಿದ್ದೀರಾ, ಅಲ್ಲಿ ನಾವು ಟೋಕನ್ ತೊಗೊಂಡು ಅಂಕಲ್ ಹತ್ರ ಇಲ್ಲಿ ನಾವು ಹೋಗಿ ಇಡ್ಲಿ ವಡೆ ದೋಸೆ ತೊಗೊಳ್ಬೇಕು. ಆ್ಯಂಡ್ ನೀವು ಹೇಗೆ ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ, ತುಪ್ಪ ಸುರಿತಾ ಇದ್ದಾನೆ ಅಂತ ಹೇಳಿ ಕಾಣ್ತಿದೆ ಅಲ್ಲ, ಆ್ಯಕ್ಚುಲಿ ಓವರ್ ರೇಟೆಡ್ ಇಲ್ಲ ಪ್ಲೇಸು. ಹೆಂಗಿದೆ ಅಮ್ಮ? ಸೂಪರ್ ಅಲ್ಲ, ಅಷ್ಟು ದೂರದಿಂದ ಬಂದಿದ್ದಕ್ಕೂ ವರ್ತ್ ಇಟ್. ಬೇರೆ ವಿಡಿಯೋಸ್ ನೋಡಿದ್ರೆಲ್ಲ ಹೇಳ್ತಿದ್ರು ಬೆಣ್ಣೆ ಬೆಣ್ಣೆ ಥರ ಇರುತ್ತೆ ಅಂತ. ನೀವೇನು ನೋಡ್ತಾ ಇದ್ದೀರಾ ಹೆಂಚ್ ಮೇಲೆ, ಆ ದೋಸೆ ಎಷ್ಟು ಕ್ರಿಸ್ಪಿಯಾಗಿತ್ತು, ಎಷ್ಟು ಚೆನ್ನಾಗಿ ಬೆಂದಿತ್ತು ನೋಡೋಕ್ಕೆ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ, ಬಿಕಾಸ್ ಮಧ್ಯರಾತ್ರಿ ಹೊಟ್ಟೆ ಹಸ್ಕೊಂಡು ಎಲ್ಲರೂ ಹೋಗಿರ್ತೀವಿ. ಮಧ್ಯರಾತ್ರಿ 3:30 ಬೆಳಗಿನ ಜಾವ 6:30 ತನಕ ಇವರು ತೆಗೆದಿರ್ತಾರೆ. ಬೇರೆ ಬೆಳಗಿನ ಜಾವ ಎಲ್ಲ ಬೆಳಗ್ಗೆ ಸಾಯಂಕಾಲ ಎಲ್ಲ ಓಪನ್ ಇರಲ್ಲ. ಎಷ್ಟು ಕ್ರಿಸ್ಪಿಯಾಗಿತ್ತು ದೋಸೆ, ಆ್ಯಂಡ್ ದಿ ಕ್ವಾಲಿಟಿ ವಾಸ್ ಸೋ ಗುಡ್ ಆ್ಯಂಡ್ ದ ಪ್ಲೇಸ್ ವಾಸ್ ವೆರಿ ಹೈಜಿನಿಕ್. ಹೈಜಿನ್ ಬಗ್ಗೆ ನೆಕ್ಸ್ಟ್ ಲೆವೆಲ್ ಮಾತಾಡೋಂಗೆ ಇಲ್ಲ. ತುಪ್ಪ ಎಷ್ಟು ಚೆನ್ನಾಗಿ ಸುರಿತಾ ಇದೆ, ಐ ಮೀನ್ ಇಟ್ ವಾಸ್ ತುಪ್ಪ ಜಾಸ್ತಿನೂ ಇರಲಿಲ್ಲ, ಈ ಕಡೆ ತೀರಾ ಕಮ್ಮಿನೂ ಇರಲಿಲ್ಲ. 60 ರೂಪಾಯಿಗೆ ದೋಸೆ ವಾಸ್ ಎಕ್ಸಲೆಂಟ್ ಆ್ಯಂಡ್ ಮಾಮೂಲಿ ರೊಟ್ಟಿ ಥರನೂ ಇರಲಿಲ್ಲ, ಪರ್ಫೆಕ್ಟ್ ದೋಸೆ ಥರ ಇತ್ತು. ಅಲ್ಲಿ ದೋಸೆ ಹಾಕ್ಸ್ಕೊಬಂದು ಈ ಚಟ್ನಿ ಕೌಂಟರ್ ಬೇರೆ ಸಪ್ರೇಟಾಗಿರುತ್ತೆ, ಅಲ್ಲಿ ಚಟ್ನಿ ಹಾಕ್ಸ್ಕೊಬೇಕು ಬೇರೆ ಕಡೆ. ಆ್ಯಂಡ್ ಒಂದು ರೌಂಡು ಇವಾಗ ಆಲ್ರೆಡಿ ಇಡ್ಲಿ ತೊಗೊಂಡಾಗಿತ್ತು, ಇದು ಸೆಕೆಂಡ್ ರೌಂಡು ದೋಸೆ. ಹಿಂಗಿದೆ ಅಮ್ಮ ದೋಸೆ? 60 ರೂಪಾಯಿ. 60 ಕೊಡ್ಬೋದಾ ಅಷ್ಟು? ತುಪ್ಪ ಅಲ್ಲಿ ವಿಡಿಯೋನಲ್ಲಿ ಉಯ್ತಾ ಇದ್ದ ಅನಿಸ್ತು, ಬಟ್ ಅಷ್ಟೊಂದು ಇದೆಯಾ ತುಪ್ಪ? ಮಸಾಲೆ ದೋಸೆ ಅನಿಸುತ್ತೆ ಕ್ರಿಸ್ಪಿಯಾಗೆ, ಬಟ್ ವಡೆ ಸೂಪರ್ ಆಗಿದೆ. 10 ರೂಪಾಯಿ ವಡೆ, ಮೀಡಿಯಂ ಸೈಜ್ ಚೆನ್ನಾಗಿದೆ. ಓವರಾಲ್ ನನ್ನನ್ನು ಕೇಳೋ ಆಗಿದ್ದರೆ ವಡೆ ಸೂಪರ್ ಆಗಿತ್ತು, 10 ರೂಪಾಯಿ ವಡೆ. ರೈಸ್ ವಾಸ್ ಓಕೆ ಓಕೆ, ದೋಸಾ ಇಸ್ ವೆರಿ ಗುಡ್.